ನಮಸ್ಕಾರ ವೀಕ್ಷಕರೇ, ನಾನು ನಿತಿನ್. ಅಂಜನೀ ಸುತ ಪವನಪುತ್ರ, ಸಂಕಟ ಮೋಚನ ಎಂದು ಕರೆಸಿಕೊಳ್ಳುವ ಹನುಮಂತನ ಜಯಂತಿ ಉತ್ಸವವನ್ನು ಕಲಬುರಗಿ ನಗರದಾದ್ಯಂತ ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಮತ್ತು ನಗರದಾದ್ಯಂತ ಹತ್ತು ಹಲವು ಪುರಾತನ ಮತ್ತು ತುಂಬ ಮಹಿಮೆಯುಳ್ಳ ದೇವಸ್ಥಾನಗಳು ಕೂಡ ಇವೆ. ಅಂತಹ ದೇವಸ್ಥಾನಗಳ ಬಗ್ಗೆ ಮತ್ತು ಅಲ್ಲಿ ನಡೆಯುವ ವಿಶೇಷ ಆಚರಣೆಗಳ ಬಗ್ಗೆ ನಾನು ಇವತ್ತು ನಿಮಗೆ ತೋರಿಸಲು ಹೊರಟಿದ್ದೇನೆ. ನೋಡ್ಕೊಂಬರೋಣ, ಬನ್ನಿ. राम राम जय राजा राम, राम राम जय सीता राम, दशरथ नंदन राजा राम, असुर निकंदन सीता राम. राम राम जय राजा राम, रघुपति राघव राजा राम, राम राम जय राजा राम, राम राम जय सीता राम. राम राम जय राजा राम, राम राम जय सीता राम, दशरथ नंदन राजा राम, असुर निकंदन सीता राम. ವೀಕ್ಷಕರೇ, ಇವಾಗ ನೀವು ನೋಡುತ್ತಿರುವುದು ಕಲಬುರಗಿ ನಗರದ ಶ್ರೀ ಕ್ಷೇತ್ರ ಕೋರಂಟಿ ಹನುಮಾನ ದೇವಸ್ಥಾನದ ದೃಶ್ಯಗಳು. ರಾಮ ರಾಮ ಜಯ ರಾಜಾ ರಾಮ, ರಾಮ ರಾಮ ಜಯ ಸೀತಾರಾಮ. ನಗರದ ಕೋರಂಟಿ ಹನುಮಾನ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಹನುಮಾನ್ ಜಯಂತಿಯನ್ನ ಸಾವಿರಾರು ಭಕ್ತರ ಮಧ್ಯದಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ರಾಮ ರಾಮ ಜಯ ರಾಜಾ ರಾಮ, ರಘುಪತಿ ರಾಘವ ರಾಜಾ ರಾಮ, ರಾಮ ರಾಮ ಜಯ ರಾಜಾ ರಾಮ, ರಾಮ ರಾಮ ಜಯ ಸೀತಾರಾಮ. ಹರೇ ಓಂ, ನಮಾಮಿ ದೂತಂ ರಾಮಸ್ಯ ಸುಖದಂ ಚ ಸುರದ್ರಮಂ, ಲೀನದತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಂ, ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ, ಸರ್ವದಾಭೀಷ್ಟ ದಾತಾರಂ ಸತಾಂ ವೈ ದೃಢಮಾವಹೇ, ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥಗಿರೋ ಸದಾ, ತುಂಗಾಂಬೋದಿತರಂಗಸ್ಯ ವಾತೇನ ಪರಿಶೋಭಿತೇ, ನಾನಾದೇಶಗತೈಃ ಸದ್ಭಿಃ ಸೇವ್ಯಮಾನಂ ನೃಪೋತ್ತಮೈಃ, ಧೂಪದೀಪಾದಿ ನೈವೇದ್ಯೈಃ ಪಂಚಕಾದ್ಯೈಃ ಸ್ವಶಕ್ತಿತಃ, ಭಜಾಮಿ ಶ್ರೀ ಹನುಮಂತಂ ಹೇಮಕಾಂತಿ ಸಮಪ್ರಭಂ, ವ್ಯಾಸತೀರ್ಥ ಯತೀಂದ್ರೇಣ ಪೂಜಿತಂ ಚ ವಿಧಾನತಃ, ತ್ರಿವಾರಂ ಯಃ ಪಠೇ ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮಃ, ವಾಂಛಿತಂ ಲಭತೇ ಭೀಷ್ಟಂ ಷಣ್ಮಾಸಾಭ್ಯಂತರೇ ಖಲು ಪುತ್ರಾರ್ಥೇ ಲಭತೇ ಪುತ್ರಂ. राम राम जय राजा राम, रघुपति राघव राजा राम, राम राम जय राजा राम, राम राम जय सीता राम. राम राम जय राजा राम, राम राम जय सीता राम, दशरथ नंदन राजा राम, असुर निकंदन सीता राम. राम राम जय राजा राम, रघुपति राघव राजा राम, राम राम जय राजा राम, राम राम जय सीता राम. राम राम जय राजा राम, राम राम जय सीता राम, दशरथ नंदन राजा राम, असुर निकंदन सीता राम. राम राम जय राजा राम, रघुपति राघव राजा राम, राम राम जय राजा राम, राम राम जय सीता राम.
ಜಯ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್. ಈ ಯಶಸ್ವಿ ಚನಲ್ ಮುಖಾಂತರ ನೋಡ್ತಕ್ಕಂಥ ಎಲ್ಲ ಕೋರಂಟಿ ಹನುಮಂತ ದೇವರಿಗೆ ಈ ಹನುಮ ಜಯಂತಿ ನಿಮಿತ್ತ ಶುಭಾಶಯಗಳನ್ನು ಕೋರುತ್ತೇನೆ. ಈ ಒಂದು ಕ್ಷೇತ್ರ ಪುಣ್ಯವಂತ ಕ್ಷೇತ್ರ, ಪವಿತ್ರವಾದ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಬಂದು ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಅನೇಕ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವರ ದರ್ಶನಕ್ಕೆ ಬರ್ತಾ ಇರ್ತಾರೆ. ಇಲ್ಲಿ ಈ ಕೋರಂಟಿ ಹನುಮಂತ ಗ್ಯಾರಂಟಿ ಹನುಮಂತ ಅಂತಂಥೇಳಿ ಗುಲ್ಬರ್ಗಾ ನಗರದಲ್ಲಿ ಪ್ರಸಿದ್ಧಿಯಾಗಿದ್ದಾನೆ. ಇದು ಒಂದು ತಪೋಭೂಮಿ. ಇಲ್ಲಿ ಅನೇಕ ಸಂತ ಶರಣರು ಸಾಧು ಸಂತಪುರುಷರು ಬಂದು ಜಪ ತಪಗೈದು ಈ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಏನಪ್ಪ ಅಂತಂದ್ರೆ ತಮ್ಮ ತಪಸ್ಸಿನ ಫಲವನ್ನು ಈ ಕ್ಷೇತ್ರಕ್ಕೆ ಗೈದು ಈ ಕ್ಷೇತ್ರ ಒಂದು ಪುಣ್ಯಭೂಮಿಯಾಗಲು ಪರಿವರ್ತಿಸಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ನಾವು ಬಂದು ಈ ಹನುಮಂತ ದೇವರಿಗೆ ಪ್ರಾರ್ಥಿಸಿದಾಗ ಅಷ್ಟ ಸಿದ್ಧಿ ನವನಿಧಿಕೆ ದಾತ ಅಸಬರದೀನ ಜಾನಕಿ ಮಾತ ಅಂತಂತಂದರೆ ಎಲ್ಲ ಇಷ್ಟಾರ್ಥಗಳನ್ನು ಅಷ್ಟ ರೀತಿಯ ಇಷ್ಟಾರ್ಥಗಳನ್ನು ಈಡೇರಿಸುವ ಈ ಕರುಣಾಮೂರ್ತಿ ಕೋರಂಟಿ ಹನುಮಾನ್. ಪುತ್ರಾರ್ಥಿ ಲಭ್ಯತೆ ಪುತ್ರಾನ್, ಯಶೋರ್ಥಿ ಲಭ್ಯತೆ ಯಶ, ವಿದ್ಯಾರ್ಥಿ ಲಭ್ಯತೆ ವಿದ್ಯಾಂ, ಧನಾರ್ಥಿ ಲಭ್ಯತೆ ಧನಂ. ಯಾರು ವಿದ್ಯೆಗಾಗಿ ಬಂದು ಪ್ರಾರ್ಥನೆ ಸಲ್ಲಿಸುತ್ತವರಿಗೆ ಅವರಿಗೆ ವಿದ್ಯೆ, ಧನ ಪ್ರಾಪ್ತಿಗಾಗಿ ಬಂದು ಪ್ರಾರ್ಥನೆ ಸಲ್ಲಿಸಿದಾಗೆ ಧನ. ಈ ರೀತಿ ಎಲ್ಲ ಕರುಣಾಮೂರ್ತಿಯಾಗಿ ಕರುಣಿಸಿ ತನ್ನ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕರುಣಾಮೂರ್ತಿಯಾಗಿದ್ದಾನೆ. ಈ ಒಂದು ಕ್ಷೇತ್ರ ಒಂದು ಪವಿತ್ರವಾದ ಕ್ಷೇತ್ರ. ಇಲ್ಲಿ ಗುಲ್ಬರ್ಗಾ ನಗರದಲ್ಲಿ ಈ ಹೈದರಾಬಾದ್ ಕರ್ನಾಟಕದಲ್ಲಿನೇ ವಿಶೇಷವಾಗಿ ಒಂದು ಹನುಮಂತ ದೇವರ 25 ಅಡಿ ಮೂರ್ತಿಯ ಆಶೀರ್ವಾದ ರೂಪಿ ಹನುಮಾನ ಈ ಕ್ಷೇತ್ರದ ಆಕರ್ಷಣೆಯ ಕೇಂದ್ರವಾಗಿದೆ. ನಮ್ಮ ಈ ಕೋರಂಟಿ ಹನುಮಾನ ಇದೇ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಕಿಷ್ಕಿಂಧಾದಲ್ಲಿ ಜನ್ಮವೆತ್ತಿ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಪ್ರೇರಣೆ ಕೊಟ್ಟು ಎಲ್ಲ ಕಡೆ ಹನುಮಂತ ಜಯಂತಿ ಉತ್ಸವ ಆಚರಿಸಲು ಅವನು ಪ್ರೇರಣೆ ಮಾಡಿದ್ದಾನೆ. ಅವನ ಒಂದು ತಪಸ್ಸಿನ ಶಕ್ತಿಯಿಂದ ನಾವೆಲ್ಲರೂ ಈ ಒಂದು ಪ್ರೇರಣೆಯಿಂದ ಈ ಹನುಮಂತ ಜಯಂತಿ ಉತ್ಸವವನ್ನು ಎವರಿ ಪ್ರತಿ ವರ್ಷ ನಾವು ಆಚರಿಸುತ್ತೇವೆ. ಇದು ಹುಣ್ಣಿಮೆಯಂದು ಪ್ರತಿ ವರ್ಷ ಬಂದು ದವನದ ಹುಣ್ಣಿಮೆ ಅಂತಂಥೇಳಿ ಭಾಳ ಪ್ರಸಿದ್ಧ. ಇವತ್ತಿನ ದಿವಸ ಬಂದು ಏನಪ್ಪ ಅಂತಂತಂದರೆ ದೇವರು ಹುಟ್ಟಿದ ಒಂದು ದಿವಸ. ಅದು ಶನಿವಾರ ದಿನ ಬಂದಿದ್ದಕ್ಕೆ ಎಲ್ಲ ಪೀಡಾ ಪರಿಹಾರಗಳನ್ನು ಇಷ್ಟಾರ್ಥಕ್ಕಾಗಿ ತಾವು ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಹನುಮ ಜಯಂತಿ ನಿಮಿತ್ತ ಉತ್ಸವ ನಿಮಿತ್ತವಾಗಿ ದರ್ಶನ ಭಾಗ್ಯ ಪಡೆದು ಪುನೀತರಾಗಬೇಕಂತೆ ಈ ವಾಹಿನಿ ಮುಖಾಂತರ ನಾನು ಪ್ರಾರ್ಥಿಸುತ್ತೇನೆ, ಆಶೀರ್ವದಿಸುತ್ತೇನೆ. ರಾಮ ಜಯ ಸೀತಾರಾಮ್, ದಶರಥ ನಂದನ್ ರಾಜಾರಾಮ್, ಅಸುರ ನಿಕಂದನ್ ಸೀತಾರಾಮ್. ರಾಮ ರಾಮ ಜಯ ರಾಜಾರಾಮ್, ರಘುಪತಿ ರಾಘವ ರಾಜಾರಾಮ್. ರಾಮ ರಾಮ ಜಯ ರಾಜಾರಾಮ್, ರಾಮ ರಾಮ ಜಯ ಸೀತಾರಾಮ್. ರಾಮ ರಾಮ ಜಯ ರಾಜಾರಾಮ್, ರಾಮ ರಾಮ ಜಯ ಸೀತಾರಾಮ್, ದಶರಥ ನಂದನ್ ರಾಜಾರಾಮ್, ಅಸುರ ನಿಕಂದನ್ ಸೀತಾರಾಮ್. ಇಲ್ಲಿ ಹನುಮಾನ್ ಜಯಂತಿ ದಿನ ಬಲು ವಿಜೃಂಭಣೆಯಿಂದ ರಥೋತ್ಸವವು ಕೂಡ ಜರುಗುತ್ತದೆ. ರಾಮ ರಾಮ ಜಯ ರಾಜಾರಾಮ್, ರಘುಪತಿ ರಾಘವ ರಾಜಾರಾಮ್. ರಾಮ ರಾಮ ಜಯ ರಾಜಾರಾಮ್, ರಾಮ ರಾಮ ಜಯ ಸೀತಾರಾಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಹನುಮಾನ್ ಜಯಂತಿಗೆ ಪ್ರತಿ ವರ್ಷ ಬರುತ್ತೇವೆ. ಆದರೂ ಇಲ್ಲಿ ಬರಲಿಕ್ಕೆ ಕಾರಣ ವಿಶೇಷ ಏನೆಂದರೆ ಹನುಮಾನ್ ದೇವರ ಶಕ್ತಿ ಇದೆ. ಆ ಶಕ್ತಿ ಮತ್ತು ನಮ್ಮ ಭಕ್ತಿಯಿಂದ ನಾವು ಪ್ರತಿ ವರ್ಷ ಬರುತ್ತೇವೆ, ಪ್ರತಿ ಶನಿವಾರ ಬರುತ್ತೇವೆ. ಈ ನಮ್ಮ ಒಳ್ಳೆಯ ಸಂಸಾರಕ್ಕೆ ನಮ್ಮ ಒಳ್ಳೆಯದಕ್ಕೆ ನಮ್ಮ ಹನುಮಾನ್ ದೇವರ ಆಶೀರ್ವಾದ. ಎಲ್ಲರೂ ಬನ್ನಿ, ಆಶೀರ್ವಾದ ತೊಗೊಂಡು ಹೋಗಿ ಬನ್ನಿ. ಇವತ್ತಿನ ದಿವಸ ಹನುಮಾನ್ ಜಯಂತಿ ದಿವಸ ಬಂದು ಆಶೀರ್ವಾದ ತೊಗೊಂಡವರು ಎಲ್ಲರೂ. ರಾಮ ರಾಮ ಜಯ ರಾಜಾರಾಮ್, ರಘುಪತಿ ರಾಘವ ರಾಜಾರಾಮ್. ರಾಮ ರಾಮ ಜಯ ರಾಜಾರಾಮ್, ರಾಮ ರಾಮ ಜಯ ಸೀತಾರಾಮ್. ರಾಮ ರಾಮ ಜಯ ರಾಜಾರಾಮ್, ರಾಮ ರಾಮ ಜಯ ಸೀತಾರಾಮ್. ದಶರಥ ನಂದನ್ ರಾಜಾರಾಮ್, ಅಸುರ ನಿಕಂದನ್ ಸೀತಾರಾಮ್. ರಾಮ
ರಾಮ ರಾಮ ಜಯ ರಾಜಾರಾಮ ರಘುಪತಿ ರಾಘವ ರಾಜಾರಾಮ ರಾಮ ರಾಮ ಜಯ ರಾಜಾರಾಮ ರಾಮ ರಾಮ ಜಯ ಸೀತಾರಾಮ ರಾಮ ರಾಮ ಜಯ ರಾಜಾರಾಮ ರಾಮ ರಾಮ ಜಯ ಸೀತಾರಾಮ ದಶರಥ ನಂದನ ರಾಜಾರಾಮ ಅಸುರ ನಿಕಂದನ ಸೀತಾರಾಮ ರಾಮ ರಾಮ ಜಯ ರಾಜಾರಾಮ ರಘುಪತಿ ರಾಘವ ರಾಜಾರಾಮ ರಾಮ ರಾಮ ಜಯ ರಾಜಾರಾಮ ರಾಮ ರಾಮ ಜಯ ಸೀತಾರಾಮ ಜಯ ಜಯ ಶ್ರೀರಾಮ ಜಯ ಶ್ರೀರಾಮ ಜಯ ಜಯ ಶ್ರೀರಾಮ ನೋಡಿದ್ರಲ್ಲ ವೀಕ್ಷಕರೇ, ಕೋರಂಟಿ ಹನುಮಾನ್ನಂತಹ ಹತ್ತು ಹಲವು ಪುರಾತನ ಇತಿಹಾಸವುಳ್ಳ ದೇವಸ್ಥಾನಗಳಲ್ಲಿ ಯಾವೆಲ್ಲ ರೀತಿಯ ಹನುಮಾನ್ ಜಯಂತಿ ಪ್ರಯುಕ್ತ ಪೂಜಾಚರಣೆಗಳು ನಡೆದುವು ಅನ್ನೋದನ್ನು ನಾವು ನೋಡಿದ್ವಿ. ಚಿರಂಜೀವಿ ಎನ್ನಿಸಿಕೊಳ್ಳುವ ಹನುಮಂತ ಈ ಕಲಿಯುಗದಲ್ಲಿಯೂ ತನ್ನ ಭಕ್ತರನ್ನು ಮತ್ತು ಅವರ ಬೇಡಿಕೆಗಳನ್ನು ಪೂರೈಸುತ್ತಾ ಬಂದಿದ್ದಾನೆ. ಈ ವಿಶೇಷ ಹನುಮನ ಜನುಮ ದಿನದ ಶುಭಾಶಯಗಳನ್ನು ನಮ್ಮ SSV TV ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದಾನೆ. ಆ ಹನುಮಂತ ತಮ್ಮೆಲ್ಲರಿಗೂ ಆಯುರ್ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿ ನೀಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹನುಮಾನ್.